ಓಕೆ ಗುರು, ನೋಡ್ತಾ ಇರ್ಲಿ ನಾನು ಜೆಟ್ ಬಸ್ ಗೆ ಲೈಟಿಂಗ್ಸ್ ಎಲ್ಲ ಆಡ್ ಮಾಡಿದೀನಿ ಗುರು. ಹೆವಿ ಅಂದ್ರೆ ಹೆವಿ ಲೈಟಿಂಗ್ಸ್ ಇರುವಂತ ನೋಡ್ತಾ ಇರ್ಲ, ಫುಲ್ ಮಾಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನೋಡ್ತಾ ಇದ್ರೆ V4.3.1ಗೆ ಯಾವ ರೀತಿ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡೋದು, ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುವಂಥ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಎಲ್ಲರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಯಾವ ರೀತಿ ಆ್ಯಡ್ ಮಾಡೋದು, ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಯಾಕಂದರೆ ತುಂಬ ಚೆನ್ನಾಗಿರುವಂಥ ಲೈಟಿಂಗ್ ಫೈಲ್ ಇರುತ್ತೆ. ಆಲ್ರೆಡಿ ನಾವು ಒಂದು ಲೈಟಿಂಗ್ ಫೈಲ್ ವಿಡಿಯೋ ಮಾಡಿದ್ದೆ, ಅದು ಚೆನ್ನಾಗೈತೆ, ಇದನ್ನು ಚೆನ್ನಾಗೈತೆ, ನಿಮ್ಗೆ ಯಾವ್ದು ಬೇಕದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಮಾತ್ರ ಫುಲ್ ಗ್ಲಾಸ್ಗೆಲ್ಲ ಹೆವಿ ಲೈಟಿಂಗ್ಸ್ ಎಲ್ಲ ಬರುತ್ತೆ, ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಗ್ಲಾಸ್ಗೆ ಹೆವಿ ಲೈಟಿಂಗ್ಸ್ ಬರುತ್ತೆ. ಇವಾಗ ನಾನು ಆ್ಯಡ್ ಮಾಡೋದು ತಿಳಿಸ್ಕೊಡ್ತೀನಿ, ಇದು ಹೆವಿ ಲೈಟಿಂಗ್ಸ್ ಇರುವಂಥದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಡೌನ್ಲೋಡ್ ಮಾಡಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಯಾಕನ. ಓಕೆ, ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ತೆರೆ ಸಬ್ಸ್ಕ್ರೈಬ್ ಅಂತ ಕಾಣ್ತಿದ್ದಪ್ಪ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗುರು, ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗುರು, ನೋಡ್ತಾ ಇರ್ಲಿ ನಾನು ಜೆಟ್ ಬಸ್ಗೆ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಗುರು. ಹೆವಿ ಅಂದರೆ ಹೆವಿ ಲೈಟಿಂಗ್ಸ್ ಇರುವಂತ ನೋಡ್ತಾ ಇರಲ್ಲ, ಫುಲ್ ಮಾಸ್ ಅಂತ ಹೇಳ್ಬೋದು ಗುರು. ನೋಡ್ತಾ ಡ್ರೈವ್ ಮಾಡಬೇಕಾದ್ರೆ ನೈಟ್ ಮೋಡಲ್ಲಿ ಬೆಂಕಿ ಫೀಲ್ ಅಂತ ಹೇಳ್ಬೋದು ಗುರು. ನೋಡ್ತಾ ಇದ್ರೆ ಮುಂದೆ ಗ್ಲಾಸ್ ಮತ್ತು ಬ್ಯಾಕ್ ಸೈಡ್ ಗ್ಲಾಸ್ ಇದೆಯಲ್ಲ, ಸೊ ಬ್ಯಾಕ್ ಸೈಡ್ ಗ್ಲಾಸ್ ಮಾತ್ರ ಫುಲ್ಲು ಲೈಟಿಂಗ್ಸಲ್ಲೇ ಮುಣುಗೋಗ್ಬಿಟ್ಟಿದೆ ಗುರು. ನೋಡ್ತಾ ಇರಲ್ಲ ಫುಲ್ ಮಾಸ್ ಅಂತ ಹೇಳ್ಬೋದು. ಮತ್ತು ನಮಗೆ ಮುಂದೆ ಗ್ಲಾಸ್ ಇದೆಯಲ್ಲ, ಒಂಥರ ಎರಡು ಥರ ಬರುತ್ತೆ ಗುರು, ಎರಡು ಥರ ಗ್ಲಾಸ್ ಬರುತ್ತೆ. ಒಂಥರ ಲೈನ್ ಇರುತ್ತೆ ಅಡ್ಡ ಗ್ಲಾಸ್ ಮೇಲೆ, ಅರ್ಧ ಈ ಸೈಡ್ ಒಂದು, ಈ ಸೈಡ್ ಒಂದಿದೆಯಲ್ಲ, ಸೇಮ್ ಮಾಸ್ ಅಂತ ಹೇಳ್ಬೋದು ಗುರು. ಲೈಟಿಂಗ್ಸ್ ಎಲ್ಲ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಫ್ರಂಟು ಮತ್ತು ಬ್ಯಾಕ್ ಸೈಡ್ ಹೆವಿ ಅಂದರೆ ಹೆವಿ ಲೈಟಿಂಗ್ಸ್ ಎಲ್ಲ ಇರುವಂಥದ್ದು, ಕ್ರೇಜಿ ಅಂತ ಹೇಳ್ಬೋದು. ಸೊ ಮತ್ತು LED ನಿಮಗೆ ಬಲ್ಪ್ ಎಲ್ಲ ಸಿಗುವಂಥದ್ದು ಗುರು. ನೋಡ್ತಾ ಇರಲ್ಲ ಲೈಟ್ ಬರುತ್ತೆ ಗುರು, ಮುಂದೆ ಡಿಂಪಲ್ ಲೈಟ್ ಹೊಡಿತಾ ಇರಲ್ಲ, ನೋಡ್ತಾ ಇರುವಂಥ ಚೇಂಜಸ್ ಎಲ್ಲ ಆಗಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಂದೆ ಫ್ರಂಟಲ್ಲಿ ಒಂಥರ ಎಕ್ಸ್ಟ್ರಾ ಅದೇನೋ ಗುರು, ಕಂಬಿ ಥರ ಹಾಕಿದ್ದಾರೆ ಗುರು, ಒಂದು ಕಡ್ಡಿ ಥರ ಕಾಣಿಸಲ್ಲ ಶೋಗೆ, ಅದೊಂದು ಎಕ್ಸ್ಟ್ರಾ ಕೂಡ ಹಾಕಿರುವಂಥದ್ದು ತುಂಬ ಚೆನ್ನಾಗಿದೆ. ನೋಡ್ತಾ ಇರಲ್ಲ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲೈಟಿಂಗ್ ಫೈಲ ನೀವು ಆ್ಯಡ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಆಗಿ OBB ಇರಬೇಕಾಗುತ್ತೆ. ಸೊ OBB ಇದ್ರೆ ಮಾತ್ರ ಈ ಒಂದು ಲೈಟಿಂಗ್ ಫೈಲ್ ಆ್ಯಡ್ ಮಾಡೋಕೆ ಬರುತ್ತೆ, ಅದು V4.3.1ಗೆ ಮಾತ್ರ. ಓಕೆನಾ, ಮತ್ತೆ ಮುಂದೆ ಅಪ್ಡೇಟ್ ಬಂದರೆ ಇದು ವರ್ಕ್ ಆಗಲ್ಲ. ಇವಾಗೇನು ಪ್ರೆಸೆಂಟ್ ನಡೀತಿದೆ, V4.3.1 ಅಪ್ಡೇಟ್ ನಡೀತಿಲ್ಲ, ಸೊ ಅದೇ ಅಪ್ಡೇಟ್ಗೆ ಇದು ಲೈಟಿಂಗ್ ಫೈಲ್ ವರ್ಕ್ ಆಗುತ್ತೆ. ಸೊ OBB ಯಾರೆಲ್ಲ ಆ್ಯಡ್ ಮಾಡಿಲ್ಲ ಅಂದರೆ ನಾವು OBB ಯಾವ ರೀತಿ ಆ್ಯಡ್ ಮಾಡೋದಂತ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಕರ್ನಾಟಕ ಟ್ರಾಫಿಕ್ ಮಾಡಲ್ ಇದೆ, ಮತ್ತು ಕೇರಳ ಟ್ರಾಫಿಕ್ ಮಾಡಲ್ ಇದೆ, ಮತ್ತು ಇಂಡಿಯನ್ ಟ್ರಾಫಿಕ್ ಮಾಡಲ್ಲಿ OBB ಫೈಲ್ ಇದೆ. ಸೊ ಯಾವ ರೀತಿ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ದೀನಿ ಆ ಒಂದು ವಿಡಿಯೋ ನೀವೆಲ್ಲ ನೋಡಿಲ್ಲ ಅಂದರೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ, ಬೇಕಂದ್ರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ಬರುತ್ತೆ. ಸೊ ನೀವು ಫಸ್ಟು OBB ಆ್ಯಡ್ ಮಾಡ್ಕೊಳ್ಳಿ, ಮತ್ತು OBB ಆ್ಯಡ್ ಮಾಡಿರೋರು ಆರಾಮಾಗಿ ಲೈಟಿಂಗ್ ಫೈಲ್ ವರ್ಕ್ ಆಗುತ್ತೆ, ಆರಾಮಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಯಾರು ಗೇಮೇ ಗೊತ್ತಿಲ್ಲ ಗುರು, ಗೇಮೇ ಡೌನ್ಲೋಡ್ ಮಾಡಿಲ್ಲ, ಗೇಮ್ ಯಾವುದು ಗುರು ಹೇಳು ಅಂತಿದ್ದೀರಾ. ಇವಾಗೇನು ನಾನು ಗೇಮ್ ಫೋಟೋ ತೋರಿಸ್ತಾ ಇಲ್ಲ, ಸೊ ಇದೇ ಒಂದು ಗೇಮ್ ಇರುತ್ತೆ, ಈ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮಗೆ ಗೇಮ್ ಜೊತೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಸೊ ಈ ಒಂದು ಅಪ್ಲಿಕೇಶನ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ. ಗೇಮು ಅಪ್ಲಿಕೇಶನ್ ಎರಡು ಕೂಡ ಡೌನ್ಲೋಡ್ ಮಾಡಿ, ಎರಡು ಕೂಡ ಪ್ಲೇಸ್ಟೋರಲ್ಲಿ ಅವೈಲ್ ಇದೆ. ಮತ್ತು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಬಿಟ್ಟು ನೀವು ಕೂಡ ಡೌನ್ಲೋಡ್ ಮಾಡಿ. ಸೊ ಬನ್ನಿ, ಇನ್ಯಾಕೆ ತಡ ಮಾಡ್ತೀರಾ, ತುಂಬ ಲೇಟ್ ಮಾಡೋದ್ಬೇಡ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಪ್ಪ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಗುರು, ಆದಷ್ಟು ಬೇಗ ಕೆಳಗಡೆ ರೆಡ್ ಕಲರ್ ಇದೆ ಸಬ್ಸ್ಕ್ರೈಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಗುರು, ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ V4.3.1 ಜೆಟ್ ಬಸ್ ಲೈಟಿಂಗ್ ಫೈಲ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ, ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಈ ಒಂದು ಲೈಟಿಂಗ್ ಫೈಲಿಗೆ ಪಾಸ್ವರ್ಡ್ ಇರುವಂಥದ್ದು. ಸೊ ಪಾಸ್ವರ್ಡ್ ಇರೋ ಒಂದು ವಿಡಿಯೋ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಗುತ್ತೆ, ಕಣ್ರೆಪ್ಪೆ ಮುಚ್ಚಿ ಬಿಡೋಷ್ಟರಲ್ಲಿ ನಿಮಗೆ ಪಾಸ್ವರ್ಡ್ ಆಗಿರುತ್ತೆ. ಸೊ ಪಾಸ್ವರ್ಡ್ ವಿಡಿಯೋ ಪೂರ್ತಿ ಮಾಡ್ಬಿಟ್ಟು ನೀಟಾಗಿ ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮುಂದೆ ಎಲ್ಲ ಹಾಕ್ಬೇಕು ಅಂತ ಹೇಳ್ತೀನಿ. ಯಾಕನಾ ಇವಾಗ ನೀವು ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡಿ ಸ್ವಲ್ಪ ತೇಡ ಬಂದು ತೇಡ ಬಂದು ನೋಡ್ತಾರೆ ಬದಲಿ ಡೌನ್ಲೋಡಿಂಗ್ ಫೈಲ್ ಲಿಂಕ್ಸ್ ಅಂತ ಕಾಣ್ತಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿದೆ ಯಾಕಂದ್ರೆ ಲಿಂಕು. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಸಲ ಆರೋ ಮಾರ್ಕ್ ಥರ ಸಿಂಬಲ್ ಕಾಣ್ತಿಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಈ ಥರ ಓಪನ್ ಆಗುತ್ತೆ. ಸ್ವಲ್ಪ ಝೂಮ್ ಹಾಕೊಳ್ಳಿ, ಝೂಮ್ ಹಾಕೊಂಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿಲ್ಲ. ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೋಡ್ತಾ ಇರೋದು ಮೇಲೆ ಡೌನ್ಲೋಡಿಂಗ್ ಆಗೋದು ತೋರಿಸ್ತದೆ. ಯಾಕನಾ ಇದನ್ನು ಪೂರ್ತಿ ನೀವು ಡೌನ್ಲೋಡ್ ಮಾಡಿದ್ಮೇಲೆ ಇವಾಗ ಜಡ ತರಪ್ಪ ಅಪ್ಲಿಕೇಶನ್ ಓಪನ್ ಮಾಡಿ, ಅಪ್ಲಿಕೇಶನ್ ಯಾರೆಲ್ಲ ಡೌನ್ಲೋಡ್ ಮಾಡಿದಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಇವಾಗ ನೆಕ್ಸ್ಟ್ ನಾವು OBB ಫೈಲ್ ಹೊರಗಡೆ ತೆಗಿಬೇಕಾಗುತ್ತೆ. ಫಸ್ಟ್ ಇವಾಗ ನಾವು ಮೇಲೆ ಅಲ್ಲಿ ಆ್ಯಂಡ್ರಾಯ್ಡ್ ಅಂತ ಫೋಲ್ಡರ್ ಕಾಣ್ತಿಲ್ಲ. ಸೊ ಆ್ಯಂಡ್ರಾಯ್ಡ್ ಫೋಲ್ಡರ್ನ ನೀವು ಓಪನ್ ಮಾಡ್ಕೋತೀರಾ, ಯಾರ ಮಾರ್ಕ್ ಆಗ್ತಾ ಇಲ್ಲ. ಸೊ ಆ ಒಂದು ಫೋಲ್ಡರ್ನ ನೀವು ಓಪನ್ ಮಾಡಿ ಹೋಗೋಣ. ನೆಕ್ಸ್ಟ್ ಇಲ್ಲಿ OBB ಅಂತ ಕಾಣ್ತಿಲ್ಲ,
ಪೇಸ್ಟ್ ಸಿಂಬಲ್ ಇದೆಲ್ಲ. ಸೊ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ರೆ ನಮ್ಮ ಓಬಿವಿ ಫೈಲ್ ಹೊರಡೆ ಪೇಸ್ಟ್ ಆಗಿದೆ. ಹೊರಡೆ ಪೇಸ್ಟ್ ಆದಮೇಲೆ ಇವಾಗ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ. ಈ ಒಂದು ಫೋಲ್ಡರ್ ಒಂದ್ಸಲ ಮೇಲೆ ಇರುತ್ತೆ, ಒಂದ್ಸಲ ತೆಳ ಇರುತ್ತೆ. ನೀಟಾಗಿ ಹುಡುಕಾಡ್ಬಿಟ್ಟು ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕೆ ಮೂರನೇ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಕಾಣಿಸ್ತದೆ. ಡೇಟ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಇವತ್ತಿನ ಡೇಟ್ಗೆ ನಿಮಗೆ ಲಾಸ್ಟಲ್ಲಿ ಸೇವ್ ಇರುತ್ತೆ. ಲಾಸ್ಟಿಗೆ ಬನ್ನಿ, ನೋಡ್ತಾ ಜೆಟ್ ಬಸ್ ಲೈಟಿಂಗ್ ಫೈಲ್ V4.3.1 ಅಂತ ಕಾಣಿಸಲ್ಲ. ಸೊ ಆರೆಂಜ್ ಕಲರ್ ಫೈಲ್ ಮೇಲೆ ಒಂದು ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಕಾಣಿಸ್ತದೆ ಸೆಕೆಂಡ್ ಆಪ್ಷನು. ಸೊ ನೀವು ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ನಾ ಹೇಳಿದ್ನಲ್ಲ ಅವರ ವೀಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ ಅಂತ. ಸೊ ಪಾಸ್ವರ್ಡ್ ಸಿಂಪಲ್ ಆಗಿದೆ, ನೀವು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. 4 ನಂಬರ್ ಇರುವಂಥದ್ದು ಪಾಸ್ವರ್ಡ್ ಹಾಕ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟದ ಇಮಿಡಿಯೇಟ್ಲಿ ನಮಗೆ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ಅಲ್ಲೇ ಇದು ನೋಡ್ತಾ ಜೆಟ್ ಬಸ್ ಲೈಟಿಂಗ್ ಫೈಲ್ ಅಂತ. ಸೊ ಒಂದು ಫೋಲ್ಡರ್ನ ಓಪನ್ ಮಾಡಿ ನಾವು ಇಷ್ಟು ಫೈಲ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಫೈಲ್ ಕೂಡ ಮಿಸ್ ಆಗ್ಬಾರ್ದು, ವೈಟ್ ಫೈಲು. ಅಲ್ಲಿ ಮೇಲೆ 3 ಕಾಣ್ತಿಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮಲ್ಟಿ ಸೆಲೆಕ್ಟ್ ಅಂತ ಕಾಣ್ತಿಲ್ಲ, ಸೊ ಮಲ್ಟಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇತ್ತ ರೈಟ್ ಮಾರ್ಕ್ ಸಿಂಬಲ್ ಇದೆಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಅಂತಿಲ್ಲ, ನೀವು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಫೈಲ್ ಕೂಡ ಸೇವ್ ಅನಿಸಿಲ್ಲ. ಇವಾಗ ಯಾವುದಾದ್ರೂ ಒಂದು ಲಾಂಗ್ ಪ್ರೆಸ್ ಮಾಡಿ ತೆಳ ಕಟ್ ಅಂತ ಬರ್ತದೆ ಸಿಟ್ಟು, ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಜೆಟ್ ಬಸ್ ಲೈಟಿಂಗ್ ಅಂತ ಕಾಣ್ತಿಲ್ಲ ದೊಡ್ಡದಾಗಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ನೆಕ್ಸ್ಟ್ ಡಿವೈಸ್ ಸ್ಟೋರ್ ಅಂತ ಬರುತ್ತೆ. ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಹೋಮ್ ಪೇಜಿಗೆ ಬರ್ತೀವಿ, ನಮ್ಮ ಓಪಲ್ ಪೇಸ್ಟ್ ಮಾಡಿದ್ರೆ ಇಲ್ಲಿಗೆ ಬರ್ತೀವಿ ನಾವು. ಸ್ವಲ್ಪ ತೆರೆ ಬನ್ನಿ, ಯಾಕಂದ್ರೆ ತೆರೆ ಬನ್ನಿ ನಾವು ಓವಿ ಫೈಲ್ ಇದೆಯಲ್ಲ, ಈ ಒಂದು ಓವಿ ಫೈಲ್ ಮೇಲೆ ಒಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಸೆಕ್ಟ್ ಅಂತ ಬರುತ್ತೆ, ಸೊ ಅಸೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಿನ್ ಅಂತ ಬರುತ್ತೆ, ಬಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೇಟಾ ಅಂತ ಬರುತ್ತೆ, ಡೇಟಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ತೆರೆ ಪೇಸ್ಟ್ ಸಿಂಬಲ್ ಇದೆಯಲ್ಲ, ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿಯುತ್ತೆ. ನಮ್ಮ ಲೈಟಿಂಗ್ ಫೈಲ್ ಇವಾಗೆಲ್ಲ ಕೂಡ ನಮ್ಮ ಓವಿ ಫೈಲ್ ಒಳಗಡೆ ಇವಾಗೆಲ್ಲ ಕೂಡ ಪೇಸ್ಟ್ ಆಗ್ತಿದೆ. ನೋಡ್ತಾ ಎಲ್ಲ ಕೂಡ ಪೇಸ್ಟ್ ಆಗಿದೆ. ಇವಾಗ ನಾವು ಮತ್ತೆ ನಮ್ಮ ಓವಿ ಫೈಲ್ ಎಲ್ಲಿತ್ತು ನಮ್ಮ ಅಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಮೆಟಾ ಡೇಟಾ ಅಂತ ದೊಡ್ಡದಾಗ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿವೈಸ್ ಸ್ಟೋರ್ ಅಂತಿಲ್ಲ, ಸೊ ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮ್ಮ ಓವಿ ಫೈಲ್ ಇದೆಯಲ್ಲ, ಈ ಒಂದು ಓವಿ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತೆಡ ಕಟ್ ಅಂತ ಇದೆ ಸಿಟ್ಟು, ಸೊ ಕಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಆ್ಯಂಡ್ರಾಯ್ಡ್ ಅಂತ ಫೋಲ್ಡರ್ ಇದೆಯಲ್ಲ, ಸೊ ಆ್ಯಂಡ್ರಾಯ್ಡ್ ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ಓವಿ ಅಂತ ಕಾಣಿಸ್ತದೆ, ಓವಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ com.mol ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಲ್ಡರ್ ನೆಕ್ಸ್ಟ್ ರೆಡ್ ಪಡ್ತಾರೆ ಸಿಂಬಲ್ ಇದೆ ಪೇಸ್ಟು. ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು, ಇವಾಗ ನಮ್ಮ ಗೇಮಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ನಿಮ್ಮ ಗೇಮ್ನ ಓಪನ್ ಮಾಡಿ. ಗೇಮ್ನ ಓಪನ್ ಮಾಡಿದ ತಕ್ಷಣ ನೋಡ್ತಾರೆ ನಮ್ಮ ಲೈಟಿಂಗ್ ಫೈಲ್ ಎಲ್ಲ ಕೂಡ ಬಂದಿರುವಂಥದ್ದು. ಸೊ ನೀವು ಫಸ್ಟ್ ಎಲ್ಲ ಲೈಟಿಂಗ್ ಎಲ್ಲ ಆ್ಯಡ್ ಮಾಡಿದ್ರೆ ಲೈಟಿಂಗ್ ಎಲ್ಲ ಬರುತ್ತೆ. ಲೈಟಿಂಗ್ ಎಲ್ಲ ನೀವು ಆ್ಯಡ್ ಮಾಡಿಲ್ಲ ಅಂದರೆ ಸೊ ನಾವು ಲೈಟಿಂಗ್ ಆ್ಯಡ್ ಮಾಡಬೇಕಾಗುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ನೋಡ್ತಾರೆ ಹೌದು, ಎಲ್ಲ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡಿದೆ. ನೋಡ್ತಾ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಿಲ್ಲ, ಸೊ ನೀವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಚುಕ್ಕೆ ಚುಕ್ಕೆ ಕಾಣ್ತಿದೆ, ಆರಾಮ್ ಮಾರ್ಕ್ ಆಗ್ತಿಲ್ಲ ಸೀಟ್ ಪಕ್ಕ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ. ನೀವು ಲೈಟಿಂಗ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಎಲ್ಲ ಬಂದಿರುತ್ತೆ. ನೀವು ಲೈಟಿಂಗ್ಸ್ ಆ್ಯಡ್ ಮಾಡಿಲ್ಲ ಮತ್ತು ಓವಿ ಫೈಲ್ ಎಲ್ಲ ಪೇಸ್ಟ್ ಮಾಡಿದ್ರೆ ಲೈಟಿಂಗ್ಸ್ ಇನ್ನೂ ಬಂದಿಲ್ಲ ಅಂತ ಕೇಳ್ತಿದ್ರೆ ಅದಕ್ಕೆ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನೀವು ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಬೈ ಮಾಡ್ಕೊಳ್ಳಿ, ಕಾರ್ಟ್ ಮೇಲೆ ಕ್ಲಿಕ್ ಮಾಡು. ಸೊ ಇಲ್ಲಿ ಯೂಸ್ ಮನಿ ಬೇಕಾದ್ರೆ ಕೂಡಿ, ಫುಲ್ ಪ್ರೈಸ್ ಬೇಕಾದ್ರೆ ಕೂಡಿ, ಇಲ್ಲ ಫ್ರೀ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ಅದು ಬೇಕಾದ್ರೆ ಕೂಡಿ ನಾನು ಇವಾಗ ಫ್ರೀ ಕೊಡ್ತೀನಿ. ನೋಡ್ತಾ ಇರಲ್ಲ ಇವಾಗ ಲೈಟಿಂಗ್ಸ್ ಎಲ್ಲ ನಾನು ಮೊದಲೇ ಆ್ಯಡ್ ಮಾಡಿದ್ದೆ. ನಿಮ್ಗೆ ಯಾರೆಲ್ಲ ಆ್ಯಡ್ ಮಾಡಿಲ್ಲ ಅಂದರೆ ಅದು ಹೇಳ್ತಾರದು, ಯಾಕಂದ್ರೆ ಲೈಟಿಂಗ್ಸ್ ಫಸ್ಟ್ ಆ್ಯಡ್ ಮಾಡಿರ್ಬೇಕಾಗುತ್ತೆ. ಆ್ಯಡ್ ಮಾಡಿದ್ರೆ ನಿಮಗೆಲ್ಲ ಕೂಡ ಲೈಟಿಂಗ್ಸ್ ಎಲ್ಲ ಬರುತ್ತೆ. ನೋಡ್ತಾ ಇರೋದು ಫುಲ್ ಲೈಟಿಂಗ್ಸ್ ಎಲ್ಲ ಬಂದಿರುವಂಥದ್ದು, ಮತ್ತು ಮುಂದೆ ಎಲ್ಲ ನೋಡ್ತಾ ಇಲ್ಲ ಫುಲ್ ಮಾಡಿಫೈಡ್ ಇರುವಂಥ ಲೈಟಿಂಗ್ಸ್ ಬರುತ್ತೆ. ಓಕೆ, ನೋಡಿದ್ರಲ್ಲ ಯಾವ ರೀತಿ ಆ್ಯಡ್ ಮಾಡೋದಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಆದಷ್ಟು. ಓಕೆ ಗುರು, ನೋಡಿದ್ರಲ್ಲ ಜೆಟ್ ಬಸ್ಗೆ ಯಾವ ರೀತಿ ಎಕ್ಸ್ಟ್ರಾ ಲೈಟಿಂಗ್ ಫೈಲ್ ಆ್ಯಡ್ ಮಾಡೋದು, ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವರು ಕೂಡ ಎಕ್ಸ್ಟ್ರಾ ಲೈಟಿಂಗ್ ಫೈಲ್ ಅವರು ಕೂಡ ಹಾಕ್ಕೊಳ್ಳಿ. ಸೊ ಅವರು ಕೂಡ ಎಂಜಾಯ್ ಮಾಡಲಿ. ಓಕೆ, ಈ ವಿಡಿಯೋ ಹೇಗಿತ್ತು ಅಂತ ತಡೆ ಕಮೆಂಟ್ ಮಾಡಿ. ಈ ವಿಡಿಯೋನಲ್ಲಿ ಈಗ ಮುಗಿಸ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.